ವಿಶೇಷ ಏನಂದ್ರೆ ಇಲ್ಲಿ ಎಲ್ಲ ಎಲ್ಲಾ ಮರಗಳಿಗೂ ಯಾವ್ದಕ್ಕೂ ಅವರು ನೀರ್ ಹಾಕಿ ಬೆಳೆಸಿರಂತದ್ದಲ್ಲ ಮಳೆ ಆಶ್ರಯದಲ್ಲೇ ಬೆಳೆದಿದ್ದಾರೆ ಐದು ವರ್ಷದಿಂದ ಪೂರ್ತಿ ಮಳೆ ನೀರಲ್ಲೇ ಜೀವನ ಮಾಡ್ಬೋದು ಮೋಟಾರ್ ಓಡಲಿಕ್ಕೆ ಮನೆ ನಾವು ಆಫ್ ಗ್ರಿಡ್ ನಮ್ಮಲ್ಲಿ ಕರೆಂಟ್ ಇಲ್ಲ ನಮ್ಮಲ್ಲಿ ಕರೆಂಟ್ ಸಣ್ಣ ಸೋಲಾರ್ ಪ್ಯಾನೆಲ್ ಹಾಕೊಂಡಿದೀವಿ ಫೋರ್ ಹಂಡ್ರೆಡ್ ವಾಟ್ಸ್ ಅದ್ರೊಳಗನೆ ನಮ್ಮ ಜೀವನ ಪೂರ್ತಿ ಆಗುತ್ತೆ ನಾವ್ ಏನು ಉಪಯೋಗಿಸ್ತೀವೋ ಡಿಸ್ಟ್ರಿಬ್ಯೂಷನ್ ಅದು ಎಲ್ಲ ಕಡೆ ಉಪಯೋಗಿಸ್ತೀವಿ ಒಂದೇ ಕಡೆ ಉಪಯೋಗಿಸಿದ್ರೆ ಒಂದೇ ಕಡೆ ಜಾಸ್ತಿ ಇರುತ್ತೆ ನಾವು ನಾಲ್ಕು ಕಡೆ ಉಪಯೋಗಿಸಿದ್ರೆ ನಾಲ್ಕು ಗಿಡ ಬೆಳಿಬೋದು ಯಾವ್ಯಾವ ಮರಗಳು ಹಾಕಿದ್ರೆ ಸ್ವಲ್ಪ ಹೇಳ್ತಾ ಹೋಗಿ ಸರ್ ಇದು ಇದು ಮನಿಲಾ ಟ್ಯಾಂಪ್ರಿಂಡ್ ಬೆಳಗುಣಿಕೆ ಅಂತ ಹೌದು ಸೀಮೆ ಚಿಂತಕಾಯಿ ಅಂತ ಹೇಳ್ತಾರೆ ಸೀಮೆ ಹುಣಸೆ ಅಂತ ಹೇಳ್ತಾರೆ ಅಂತಾರೆ ಹೌದು ಸರ್ ಇದು ವೈಲ್ಡ್ ಆಲ್ಮಂಡ್ ವೈಲ್ಡ್ ಆಲ್ಮಂಡ್ ಸರ್ಕ್ಯುಲಿಯಾ ಫೆಟಿಡಾ ಸರ್ಕ್ಯುಲಿಯಾ ಆ ಕಡೆ ಪಕ್ಕ ಇದು ಬುರುಗಾ ಬಿಳಿ ಬುರುಗಾ ಬುರುಗಾ ಗ್ರಿಸಿಡಿಯಾ ಮತ್ತೆ ಒಂದ ಸ್ವಲ್ಪ ಆಕಡೆ ಕಡೆ ಹೋದ್ರೆ ಬೆಲಿನಲ್ಲಿ ಕಾಣುತ್ತೆ ನಿಮಗೆ ಆಡ್ಸೋಗೆ ಲಕ್ಲಿ ಗುಲ್ಗಂಜಿ ಸೀತಾಫಲ ಫಲ ಆ ತರದ್ದು ಎಲ್ಲಾ ಬೇಲಿಗೆ ಹಾಕ್ಬಿಟ್ಟಿದ್ವಿ ಯಾವ್ದು ದನ ತಿನ್ನಕ್ಕೆ ಕೆಲವು ಬೊಂಬು ಹಾಕಿದೀವಿ ಶುರುನಲ್ಲಿ ಸ್ವಲ್ಪ ನೋಡ್ಕೊಳಕ್ ತೊಂದರೆ ಆಯ್ತು ಬಟ್ ಒಂದ್ಸಲ ಬೆಳೆದ ಮೇಲೆ ದನಗಳದು ಮೇಕೆದು ಏನ್ ಸಮಸ್ಯೆ ಏನಿಲ್ಲ ಅದು ಚಳ್ಳೆ ಗಿಡ ಮಾಮೂಲಿ ಬೇವು ನೋಡಿ ನಾವು ಒಂದು ಬೇವು ಹಾಕಿಲ್ಲ ಈಗ ನಮ್ ಜಮೀನಲ್ಲಿ ಏನಿಲ್ಲ ಅಂದ್ರೆ ಒಂದ್ ಮುನ್ನೂರ ಐವತ್ತರಿಂದ ನಾನೂರ ಬೇವಿದೆ ನಾನು ಒಂದು ಹಾಕಿಲ್ಲ ಇದು ಎಲ್ಲಾ ಪಕ್ಷಿಗಳಿಂದ ಬಂದಿರೋದು ಹುಣಸೆ ಈ ಅಫ್ಕೋರ್ಸ್ ಇದು ಡ್ರೈ ಸೀಸನ್ ನಿಮ್ಗೆಲ್ಲ ಎಲೆ ಬಿಟ್ಟಿರೋದು ಅಗ್ನಿ ಮಂಥ ಅಂತ ಇದೆ ಇದೆಯಲ್ಲ ತುಂಬಾ ಜೇಡ್ರಿ ಬೆಲೆ ಕಾಣಿಸ್ತದೆ ಇಟ್ಸ್ ಎ ಮೇಜರ್ ಇನ್ಸೆಕ್ಟ್ ಅಟ್ರಾಕ್ಟರ್ ಜೇಡ್ರೂ ಮಾಡ್ಕೊಳ್ತೇವೆ ಅದು ಪನ್ನೇರಳೆ ಡ್ರ್ಯಾಗನ್ ಫ್ರೂಟ್ ಎರಡೇ ಎರಡು ಹಾಕಿದಿನಿ ಈ ವರ್ಷ ಹಿಪ್ನೆರಳೆ ಈ ಆಪಲ್ ಬಾರೆ ಅಂತಾರೆ ನೋಡಿ ಬೋರೆ ಹಣ್ಣು ಅದು ಅಲ್ಲಿ ಎರಡು ಬೆಳೆಯುತ್ತೆ ಇದು ಅವೆಲ್ಲ ಚೆನ್ನಾಗಿ ಬರುತ್ತೆ ಇದು ಬೋರೆ ಇವೆಲ್ಲ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಇದು ಒಂದು ಪ್ಯಾಚ್ ಮಾತ್ರ ನಾವು ಕೃಷಿಗೆ ಅಂತ ಇಟ್ಕೊಂಡಿದ್ದೀವಿ ರಾಗಿ ಬೆಳಿತಾರೆ ರಾಗಿ ಸಾವೆ ಆರ್ಕ ಚಕೋತ ಸೀಬೆ ಸಪೋಟ ಅಲ್ಲಿ ಲಕ್ಕಿ ಸರ್ ಇದು ಈ ಲಕ್ಲಿ ಇದು ಅಕಸ್ಮಾತ್ ಆಗಿ ಇಲ್ಲಿ ಒಂದು ಬಂದ್ಬಿಟ್ಟಿದೆ ನಮ್ಮ ಲಕ್ಲಿ ಎಲ್ಲ ನೋಡಿ ಅದು ಕಾಣೋದೆಲ್ಲ ಲಕ್ಲಿ ಲೈಫೆನ್ಸ್ ಎಲ್ಲ ಲಕ್ಲಿ ಗ್ಲಿರಿಸಿಡಿಯಾ ಸೀತಾಫಲ ಇದು ನಮ್ಮ ಹ್ಮ್ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಿ ಶೆಡ್ ಇದ್ರೂ ಕೂಡ ಒಂದು ಮಳೆ ನೀರು ಶೇಖರಣೆ ಮಾಡಲಿಕ್ಕೆ ಟ್ಯಾಂಕ್ ಇದು ಹೆಚ್ಚು ಕಡಿಮೆ ಹದಿನೆಂಟು ಸಾವಿರ ಲೀಟರ್ ಟ್ಯಾಂಕ್ ಇದು ಮಳೆ ನೀರು ಫೆರೋಸಿಮೆಂಟ್ ಟೆಕ್ನಾಲಜಿಲಿ ಕಟ್ಟಿರೋದು ಹದಿನೆಂಟು ಸಾವಿರ ಲೀಟರ್ದು ಇಲ್ಲಿ ಎರಡು ಕಡೆಯಿಂದ ನೀರು ಬಂದು ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ ಇದು ಫಿಲ್ಟರ್ ಇದು ಇದರೊಳಗೆ ನಾವು ಜಲ್ಲಿ ಕಲ್ಲು ಸ್ವಲ್ಪ ನದಿ ಕಲ್ಲು ರಿವರ್ ಪೆಬಲ್ಸ್ ಅಂತಾರಲ್ಲ ಅದು ಅದ್ರ ಮೇಲೆಲ್ಲ ಪೂರ್ತಿ ನಾವು ಕರಟ ಇರುತ್ತಲ್ಲ ಕರಟದಲ್ಲಿ ಇದ್ಲು ಮಾಡ್ಬಿಟ್ಟು ತುಂಬಿದೀವಿ ಅದ್ರ ಮೇಲೆ ಮಾತ್ರ ಒಂದು ಸ್ವಲ್ಪ ಜಲ್ಲಿ ಕಲ್ಲು ಹಾಕಿದೀವಿ ಒಂದು ಸ್ವಲ್ಪ ಮರಳು ಹಾಕಿದೀವಿ ಸೊ ಈಗ ಪೈಪ್ ತೆಗೆದು ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಕಾಣುತ್ತೆ ಪೈಪ್ಗಳು ಈ ಪೈಪ್ ತೆಗೆದುಬಿಟ್ಟಿದ್ದೀವಿ ಮಳೆ ಅಲ್ಲದ ಕಾಲ ಆದ್ರಿಂದ ಮಳೆ ಕಾಲದಲ್ಲಿ ಪೈಪ್ನೆಲ್ಲ ಇಲ್ಲಿ ಕಟ್ಬಿಟ್ಟು ಇದ್ರೊಳಗೆ ಬಿಟ್ಬಿಡ್ತೀವಿ ಸೊ ನೀರು ಫಿಲ್ಟರ್ ಆಗಿ ಹೋಗುತ್ತೆ ಪೋರ್ಟಬಲ್ ವಾಟರ್ ಈ ಥರದ ಮನೆ ಹತ್ರ ಒಂದು ಇಟ್ಕೊಂಡಿದೀವಿ ಅದು ಹನ್ನೆರಡು ಸಾವಿರ ಲೀಟ್ರ್ ಅದನ್ನು ಮನೆ ಅಡಿಗೆಗೆಲ್ಲ ಉಪಯೋಗಿಸ್ಕೊತೀವಿ ಇದು ಹದಿನೆಂಟು ಸಾವಿರ ಲೀಟ್ರ್ ಇದು ಇಲ್ಲಿ ದನಕ್ಕೆ ಬಾ ಇಲ್ಲಿ ನಮ್ಮ ಬಟ್ಟೆ ಒಗೆಯೋದೆಲ್ಲ ಇಲ್ಲೇ ಆ ಥರ ಕೆಲಸಗಳಿಗೆಲ್ಲ ಇಲ್ಲಿ ನೀರು ನಾವು ಕೂಡ ಬೇಸಿಗೆನಲ್ಲಿ ಇಲ್ಲೇ ಬರ್ತೀವಿ ಈ ಎಲ್ಲ ಈ ದರ್ಬೆ ಈ ಬಾಳೆ ಆ ತೆಂಗು ಅವೆಲ್ಲ ಬೆಳೆದಿರೋದು ನಮ್ಮ ಸ್ನಾನದ ನೀರಿಲ್ಲ ನಾವು ಅಲ್ಲೆಲ್ಲ ಸ್ನಾನ ಮಾಡ್ತಿರ್ತೀವಿ ಅಂದರೆ ನಮ್ಮ ನಂದು ಪ ಐಡಿಯಾ ಏನಪ್ಪ ಅಂದರೆ ವಾಟರ್ ವಾಟ್ ನಾವು ಏನು ಉಪಯೋಗಿಸ್ತೀವೋ ಡಿಸ್ಟ್ರಿಬ್ಯೂಷನ್ ಅದು ಎಲ್ಲ ಕಡೆನೂ ಉಪ್ಯೋಗಿಸ್ತೀವಿ ಒಂದೇ ಕಡೆ ಉಪ್ಯೋಗಿಸಿದ್ರೆ ಒಂದೇ ಕಡೆ ಜಾಸ್ತಿ ಇರುತ್ತೆ ನಾವು ನಾಲ್ಕು ಕಡೆ ಉಪಯೋಗಿಸಿದ್ರೆ ಒಂದು ನಾಲ್ಕು ಗಿಡ ಬೆಳಿಬೋದು ಇವೆಲ್ಲ ಹಾಗೆ ಬೆಳೆದಿರೋದು ಇಲ್ಲಿ ಬಟ್ಟೆ ಒಗಿತೀವಿ ಇಲ್ಲೊಬ್ರು ಸ್ನಾನ ಮಾಡ್ತೀವಿ ಅಲ್ಲಿ ಸ್ನಾನ ಮಾಡ್ತೀವಿ ಇದೆಲ್ಲ ಹಾಗೇ ಬೆಳೆದಿರೋದು ಬೇಸಿಗೆನಲ್ಲಿ ಮಳೆಗಾಲದಲ್ಲಿ ಏನು ಪರವಾಗಿಲ್ಲ ನಾವು ಮನೆ ಹತ್ರನೇ ಮಾಡ್ಕೋತೀವಿ ಜೊತೆಗೆ ನಮ್ಗೆ ಇಲ್ಲಿ ಹದಿನೆಂಟು ಸಾವಿರ ಲೀಟರ್ ಅದು ಇಲ್ಲಿಂದ ಮನೆಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಅದ್ರ ಬದಲು ನಾವೇ ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಇಲ್ಲೇ ಬಟ್ಟೆ ಒಣಗಾಕ್ಬಿಟ್ಟು ಹೋಗ್ತೀವಿ ಆ ಥರ ಮಾಡ್ಕೊಂಡಿದ್ದೀವಿ ಸಿಸ್ಟಮು ಇದನ್ನು ನೀರು ಇದಕ್ಕೆ ಎಂಟ್ರಿ ಇದೊಂದು ಎಂಟ್ರಿ ನೀರು ಎಂಟ್ರಿ ಪಾಯಿಂಟ್ ಇದು ಅದು ಔಟ್ಫ್ಲೋ ಇದು ಯಾವಾಗಲಾರು ಕ್ಲೀನ್ ಮಾಡಬೇಕು ಅಂದರೆ ತೆಗೆದು ಒಳಗಡೆ ಹೋಗ್ಬೋದು ಇದು ನಮ್ಮ ಮೇಯ್ನ್ ಎಂಟ್ರಿ ಎಕ್ಸಿಟು ಇಲ್ಲಿ ತುದಿನಲ್ಲಿ ಒಂದು ಮೋಟ್ರ್ ಹಾಕಿದ್ದೀನಿ ಬಟ್ ಅದು ಬಿ ಎಲ್ ಡಿ ಸಿ ಮೋಟ್ರು ಡಿ ಸಿ ಮೋಟ್ರ್ ಅದು ಸೊ ಡೈರೆಕ್ಟಾಗಿ ಸೋಲಾರ್ ಪ್ಯಾನಲಿಂದ ಓಡುತ್ತೆ ಅದು ನಾನು ಇಲ್ಲಿ ಬ್ಯಾಟ್ರಿ ಏನೂ ಇಟ್ಕೊಂಡಿಲ್ಲ ಯಾಕೆಂದರೆ ಬ್ಯಾಟ್ರಿ ಅಂದರೆ ತಿರ್ಗಾ ಖರ್ಚು ಅದಕ್ಕೆ ಸೆಕ್ಯೂರಿಟಿ ಎಲ್ಲ ಒಂದು ಕುಂದಕ್ಕಾಗುತ್ತೆ ಸೊ ಆ ಮೋಟರಿಂದ ನೀರು ಓಡುತ್ತೆ ಮೋಟ್ರ್ ಸಿ ಸೂರ್ಯ ಇದ್ದಾಗ ಮಾತ್ರ ಓಡುತ್ತೆ ಯಾವಾಗಲೂ ಓಡಲ್ಲ ಯಾಕೆಂದರೆ ನಾನು ಬ್ಯಾಟ್ರಿ ಇಟ್ಕೊಂಡಿಲ್ವಲ್ಲ ಸೊ ನಾವೇನು ಮಾಡ್ತೀವಿ ಈ ಥರ ನೀರು ತುಂಬಿಸ್ಕೊಂಬಿಡ್ತೀವಿ ಬೇರೆ ಬೇರೆ ಟ್ಯಾಂಕ್ಗೆ ಸೂರ್ಯ ಇದ್ದಾಗ ಈ ಬಟ್ಟೆ ಒಗೆಯೋಕ್ಕೆ ಅಥವಾ ಸ್ನಾನ ಮಾಡಲಿಕ್ಕೆ ಅಥವಾ ದನಕ್ಕೆ ನಮಗೇನು ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇದ್ರೊಳಗೆ ತೊಗೊಂಡ್ಬಿಡ್ತೀವಿ ಬಿಸ್ಲು ಇದ್ದಾಗ ಇದನ್ನ ನೀರು ಈ ಕಾಣುತ್ತೆ ನೋಡಿ ಈ ಟ್ಯಾಂಕ್ ಗಳೆಲ್ಲ ತುಂಬಿದೆ ತುಂಬಿದೆ ನಿಮಗೆ ನೀರು ಸಂಗ್ರಹ ಸರ್ ಇಲ್ಲಿ ಅದೇ ಹೇಳದ್ನಲ್ಲ ನಮ್ದು ಲೆಕ್ಕ ಏನಪ್ಪ ಅಂದ್ರೆ ನಮ್ದು ಒಟ್ಟು ಎಪ್ಪತ್ ಸಾವಿರ ಲೀಟರ್ ಶೇಖರಣೆ ಮಾಡ್ತೀವಿ ಒಟ್ಟು ನಮ್ಮ ಎಲ್ಲ ಬೇರೆ ಬೇರೆ ಟ್ಯಾಂಕ್ಗಳೆಲ್ಲ ಸೇರಿ ನಮ್ ಲೆಕ್ಕ ಏನಪ್ಪಾ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಐದು ತಿಂಗಳು ಅನ್ಕೊಳ್ಳಿ ಏಪ್ರಿಲ್ ಮಿಡ್ ಟು ಎಂಡ್ ಏಪ್ರಿಲ್ ಒಂದು ಬೇಸಿಗೆ ಮಳೆ ಆಗುತ್ತೆ ನೂರೈವತ್ತು ದಿವಸ ಅಂದರೆ ಅಂದ್ರೆ ನಮ್ಗೆ ಎಪ್ಪತ್ ಸಾವಿರ ಲೀಟರ್ ಅಂದ್ರೆ ದಿನಕ್ಕೆ ಐನೂರು ಲೀಟರ್ ನಮ್ಮ ಮನೆಯಲ್ಲಿ ನಾವು ಐದು ಜನ ಇದ್ದೀವಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ನಮ್ಮ ತಾಯಿ ದನ ಎರಡು ಸೊ ಒಂದು ದಿನಕ್ಕೆ ಐನೂರು ಲೀಟ್ರ್ ನೀರು ಅಂತ ಲೆಕ್ಕ ಹಾಕಿದ್ರು ಎಪ್ಪತ್ತೈದು ಸಾವಿರ ಲೀಟ್ರ್ ನೀರು ಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಸಾಮಾನ್ಯ ಇದುವರೆಗೂ ಏನು ತೊಂದರೆ ಇಲ್ಲದಲ್ಲೇ ಬದುಕಿದ್ದೀವಿ ಏನಾದ್ರು ತೀರಾ ತೊಂದರೆ ಅಂದರೆ ಯಾವುದೋ ಒಂದು ಟ್ಯಾಂಕರ್ಗಳೆ ಇನ್ನೊಂದು ಆರು ಸಾವಿರ ಲೀಟ್ರ್ ತಂದು ಹಾಕ್ತಾರೆ ಅದನ್ನು ಅದ್ರ ಬ ಇದುವರೆಗೂ ಯಾವಾಗಲೂ ಅದನ್ನು ಉಪಯೋಗಿಸೋ ಸಂದರ್ಭ ಬಂದಿದ್ದಿಲ್ಲ ಬರ್ದೇ ಇಲ್ಲ ಈಗ ಐದು ವರ್ಷದಿಂದನೂ ಪೂರ್ತಿ ಮಳೆ ನೀರಲ್ಲೇ ಜೀವನ ಮಾಡ್ತಾ ಇದ್ವಿ ಸೊ ಅದು ಲೆಕ್ಕ ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಅಲ್ಲಿಗೆ ಯಾಕಂದ್ರೆ ಅಲ್ಲಿ ಟ್ಯಾಂಕ್ಗಳಿದೆ ಬಟ್ ಇಲ್ಲಿ ಹದಿನೆಂಟು ಸಾವಿರ ಲೀಟರ್ ಅದನ್ನು ಉಪಯೋಗ ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದಕ್ಕೆ ಕಷ್ಟ ಅಂದ್ಬಿಟ್ಟು ನಮ್ಮ ಅರ್ಧ ಕೆಲಸಗಳು ಇಲ್ಲೇ ಮಾಡ್ಕೊಂಡ್ಬಿಡ್ತೀವಿ ದನ ಕುಡಿಸೋದು ಕರೆಕ್ಟ್ ಈ ನೀರು ಮೋಟಾರ್ ಓಡಲಿಕ್ಕೆ ಮನೆ ನಾವು ಆಫ್ ಗ್ರಿಡ್ ನಮ್ಮಲ್ಲಿ ಕರೆಂಟ್ ಇಲ್ಲ ನಮ್ಮಲ್ಲಿ ಕರೆಂಟ್ ಒಂದು ಸಣ್ಣ ಸೋಲಾರ್ ಪ್ಯಾನೆಲ್ ಹಾಕೊಂಡಿದೀವಿ ಫೋರ್ ಹಂಡ್ರೆಡ್ ವಾಟ್ಸ್ ಅದರೊಳಗೇನೆ ನಮ್ಮ ಜೀವನ ಪೂರ್ತಿ ಆಗುತ್ತೆ ಅಂದ್ರೆ ಮನೇಲಿ ಟಿ ವಿ ಫ್ರಿಡ್ಜ್ ಎಲ್ಲ ಏನಿಲ್ಲ ಸೊ ಹಾಗಾಗಿ ಬರೀ ಲೈಟಿಂಗ್ ಒಂದು ಸ್ವಲ್ಪ ಕೆಲಸಕ್ಕೆ ಲ್ಯಾಪ್ಟಾಪು ಫೋನು ಆ ಥರದ್ದು ಏನಾರು ಇದ್ರಷ್ಟೇ ಇನ್ನೇನು ಇಲ್ಲ ಮಿಕ್ಸಿ ಓಡುತ್ತೆ ತುಂಬ ಓಡೋಲ್ಲ ಓಡುತ್ತೆ ಪರವಾಗಿಲ್ಲ ನಮಗೆ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗುವಷ್ಟು ನಡೆಯುತ್ತೆ ಹಾಗಾಗಿ ಪವರ್ಗೆಲ್ಲ ಪೂರ್ತಿ ವಿ ಆರ್ ಡಿಪೆಂಡೆಂಟ್ ಆನ್ ಸನ್ ಈ ಥರ ಟ್ಯಾಂಕ್ ಇನ್ನೊಂದಿದೆ ಮನೆ ಹತ್ರ ಈ ಥರದ್ದೇನೆ ಫೆರೋಸಿಮೆಂಟ್ ಟೆಕ್ನಾಲಜಿನಲ್ಲಿ ಮಾಡಿರೋದು ಇದು ಹದಿನೆಂಟು ಸಾವಿರ ಲೀಟರ್ದು ಇನ್ನೊಂದು ಹನ್ನೆರಡು ಸಾವಿರ ಲೀಟರ್ ಮನೆ ಹತ್ರ ಇದೆ ಎರಡು ಸೇರಿದ್ರೆ ಮೂವತ್ತು ಸಾವಿರ ಆಯಿತು ಇನ್ನು ನಲವತ್ತು ಸಾವಿರ ಲೀಟ್ರದ್ದು ಹೆಚ್ಚು ಕಡಿಮೆ ಟ್ಯಾಂಕ್ಗಳು ಬೇರೆ ಬೇರೆ ಟ್ಯಾಂಕ್ಗಳಿದೆ ಮುಂಚೆಯಿಂದ ನಾನು ಟ್ಯಾಂಕ್ ಎಕ್ಸ್ಪೆರಿಮೆಂಟ್ ಈ ಬೇರೆ ಬೇರೆ ಥರ ಟ್ಯಾಂಕು ಮ ಇಟಿಗೆಯಲ್ಲಿ ಕಟ್ಟೋದು ಬರೀ ಸಿಮೆಂಟಲ್ಲಿ ಕಟ್ಟೋದು ಪ್ಲಾಸ್ಟಿಕ್ ಟ್ಯಾಂಕು ಎಲ್ಲ ಸೊ ಅವೆ ಯಾವುದೂ ಇದ್ರಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ ಅವೆಲ್ಲ ಸ್ವಲ್ಪ ಲೀಕೇಜ್ ಬರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಶುರುವಿನಲ್ಲಿ ಡಿಸೆಂಬರ್ ಜನ್ವರಿನಲ್ಲಿ ಆ ಟ್ಯಾಂಕ್ಗಳ ನೀರು ಉಪಯೋಗಿಸ್ಕೊಂಡ್ಬಿಡ್ತೀವಿ ಇದು ನಮಗೆ ಬ್ಯಾಂಕ್ ಸೆಟ್ ಇದ್ದಂಗೆ ಸೇಫ್ ಇದೆ ಯಾವಾಗಲೂ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ ಸೊ ನಮಗೆ ಈ ಬೇಸಿಗೆನಲ್ಲಿ ಈಗ ಮಾರ್ಚು ಏಪ್ರಿಲ್ ಅಂದರೆಲ್ಲ ಈ ಈ ಟ್ಯಾಂಕಿನ ನೀರೇ ಬರೋದು ಇದ್ರ ಜೊತೆಗೆ ಇದೇನಪ್ಪ ಅಂದರೆ ಮುಖ್ಯ ಈ ಟ್ಯಾಂಕ್ನ ಪೂರ್ತಿ ಲೈಟ್ ಪ್ರೂಫ್ ಮಾಡಿ ಸಾಮಾನ್ಯ ನೀರು ಹಾಳಾಗೋದು ನೀರು ಬೆಳಕನ್ನು ನೋಡಿದಾಗ ಪಾಚಿ ಬರೋದು ಆ ಥರ ತೊಂದರೆಗಳಾಗುತ್ತೆ ನಾವು ಇಲ್ಲಿ ಬೆಳಕು ಬರ್ದೇ ಇರೋಂಗೆ ನೋಡ್ಕೊಂಡಿದ್ದೀವಿ ಈ ಟ್ಯಾಂಕ್ಗಳಿಗೆ ಹಾಗಾಗಿ ನೀರು ಎಷ್ಟು ದಿನ ಇಟ್ಟರು ಪೋರ್ಟಬಲ್ ಕುಳಿಯೋ ನೀರದು ಹಾಂ ಇದು ಅಫ್ಕೋರ್ಸ್ ಇವತ್ತು ಪಂಪ್ ಮಾಡಿರೋದು ಬೆಳಗ್ನಿಂದ ಆಚೆ ಇರೋದರಿಂದ ಒಂದು ಚೂರು ಕಸ ಬೀಳುತ್ತೆ ಬಟ್ ಇದು ದನಕ್ಕೆ ಮತ್ತು ಗಿಡಕ್ಕೆ ಈ ನರ್ಸರಿ ಸಣ್ಣ ನರ್ಸರಿ ಇಟ್ಕೊಂಡಿದ್ದೀವಿ ನರ್ಸರಿನಲ್ಲಿ ನಮಗೆ ಈ ಮುಂದಿನ ವರ್ಷ ಏನು ಗಿಡ ಹಾಕಬೇಕು ಅವ್ನು ಮಾತ್ರ ಬೆಳಕೊಂಡು ಇಟ್ಕೊಂಡಿರ್ತೀವಿ ಕೆಲವರು ಫ್ರೆಂಡ್ಸ್ ಬಂದರೆ ಅವ್ರು ಬೇಕು ಅಂದರೆ ಅವ್ರಿಗೆ ಕೊಡಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಆ ನರ್ಸರಿ ಬೆಳಗ್ಲಿಕ್ಕೂ ನೀರು ಬೇಕಲ್ಲ ಅದೆಲ್ಲ ಇಲ್ಲೇ ಬೆಳೆಸ್ಕೊತೀವಿ